ಎಲ್ಲರಿಗೂ ನಮಸ್ಕಾರ. ಸೂಪರ್ ಕಿಚನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ಹಯಗ್ರೀವ. ಇದನ್ನು ಹೆಚ್ಚಾಗಿ ದೇವ್ರ ನೈವೇದ್ಯಕ್ಕೆ ಮಾಡ್ತಾರೆ. ಇದನ್ನು ಮಾಡೋದು ತುಂಬಾ ಸುಲಭ ಹಾಗೂ ರುಚಿ ತುಂಬ ಅದ್ಭುತವಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಕಪ್ ಕಡಲೆಬೇಳೆ ಮತ್ತು ಅಷ್ಟೇ ಪ್ರಮಾಣದ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ನಷ್ಟು ಕೊಬ್ಬರಿನ ನಾನು ಪೀಸ್ ಪೀಸಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಹಾಗೆ ಏಲಕ್ಕಿ, ಒಂದು ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಕರಿಯೋದಕ್ಕೋಸ್ಕರ ಒಂದು 4 ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಕಡಲೆಬೇಳೆನ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಂತರ ಒಂದು ಕುಕ್ಕರ್ ಪ್ಯಾನ್ನ ತೊಗೊಂಡು ತೊಳೆದಿರುವಂಥ ಈ ಕಡಲೆಬೇಳೆನ ಅದರಲ್ಲಿ ಹಾಕ್ಕೊಳ್ಳಿ. ನಾನು ಕಡಲೆಬೇಳೆ 1 ತೊಗೊಂಡಿದ್ನಲ್ಲ, ಅದೇ ಪ್ರಮಾಣದಲ್ಲಿ ನಾನು 3 ನೀರನ್ನು ತೊಗೊಂಡಿದ್ದೀನಿ. ಈಗ ಕುಕ್ಕರ್ಗೆ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 2 ವಿಷಲ್ ಬರೋಷ್ಟು ನಾವು ಕೂಗಿಸ್ಕೋಬೇಕು. ಬನ್ನಿ ನೋಡೋಣ ಈಗ ಹೇಗೆ ಬೆಂದಿದೆ ಅಂತ. ಕಡಲೆಬೇಳೆ ಹಾಂ ನೋಡಿ, ಇಷ್ಟು ಸಾಫ್ಟಾಗಿ ಇದು ಈ ಥರ ಮೆತ್ತಗೆ ಆಗಿರಬೇಕು. ನಾವು ಕೈಯಲ್ಲಿ ಅದನ್ನು ಪ್ರೆಸ್ ಮಾಡಿದಾಗ ಅದು ಮ್ಯಾಶ್ ಆಗಬೇಕು, ಅಷ್ಟು ನಾವು ಬೇಯಿಸ್ಕೊಂಡಿರಬೇಕು. ನಂತರ ಒಂದು ಸ್ಟ್ರೈನರ್ನ ತೊಗೊಂಡು ನಾವು ಕಡಲೆಬೇಳೆನೂ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ನಂತರ ನಾವು ಸ್ಟೌವ್ನ ಆನ್ ಮಾಡ್ಕೊಳ್ಳಿ. ಒಂದು ಪಾತ್ರೆನ ಇಟ್ಬಿಟ್ಟು ಈ ನಾವು ನೀರನ್ನೆಲ್ಲನೂ ಸಪ್ರೇಟ್ ಮಾಡ್ಕೊಂಡಿರೋ ಕಡಲೆಬೇಳೆನ ಈ ಪಾತ್ರೆಯಲ್ಲಿ ಹಾಕ್ಕೋಬೇಕು. ನಾವು ಈ ಬೇಳೆಯಿಂದ ಸಪ್ರೇಟ್ ಮಾಡಿರೋ ನೀರಿದೆಯಲ್ಲ ಅದನ್ನೇನು ಚೆಲ್ಲೋ ಅವಶ್ಯಕತೆ ಇಲ್ಲ. ಅದನ್ನು ನಾವು ತರಕಾರಿ ಸಾಂಬಾರಿಗೋ ಅಥವಾ ಹುಳಿಗೋ ಹಾಕ್ಕೊಂಡು ಬಳಸ್ಕೋಬೋದು. ಹಾಗೆಯೇ ನಾವು ಒಂದು ಸ್ಪ್ಯಾಚುಲ ತೊಗೊಂಡು ಈ ಕಡಲೆಬೇಳೆನೆಲ್ಲನೂ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಈ ಮ್ಯಾಶ್ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಅಂದರೆ ಕಡಲೆಬೇಳೆ ಚೆನ್ನಾಗಿ ಬೆಲ್ಲನ ಸಕ್ ಮಾಡಲಿ ಅಂತ, ಅಂದರೆ ಆ ಬೆಲ್ಲದ ಪಾಕನ ಚೆನ್ನಾಗಿ ಹೀರ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ಸ್ವಲ್ಪ ಮ್ಯಾಶ್ ಮಾಡಿದೆ. ನಾವು ಇದಕ್ಕೆ ಯಾವುದೇ ನೀರೇನು ಬಳಸುವಂಥದ್ದು ಇರೋಲ್ಲ ಇದಕ್ಕೆ, ಏಕೆಂದರೆ ಬೆಲ್ಲದಲ್ಲಿ ಇರೋ ನೀರಿನ ಅಂಶ ಬೆಲ್ಲನೇ ಚೆನ್ನಾಗಿ ಕರಗಿ ಅದರಲ್ಲಿರೋ ನೀರಿನಂಶ ಬಿಟ್ಕೊಂಡಾಗ ಅದರಲ್ಲೇ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವು 4 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನಾವು ಮಧ್ಯೆ ನಾವಿಲ್ಲಿ ಕಡಲೆಬೇಳೆನ ಮತ್ತು ಬೆಲ್ಲನೂ ಸೌಟಿಂದ ತಿರುಗಿಕೊಳ್ತಾ ಇರಬೇಕು. ಏಕೆ ಅಂದರೆ ಬೆಲ್ಲ ಸ್ವಲ್ಪ ತಳ ಹತ್ತೋ ಚಾನ್ಸಸ್ ಇರುತ್ತೆ, ಏಕೆಂದರೆ ನಾವಿಲ್ಲಿ ನೀರೇನು ಹಾಕಿರೋದಿಲ್ವಲ್ಲ. ಹಾಗಾಗಿ ನಾವು ಸ್ವಲ್ಪ ಒಂದೊಂದು ನಿಮಿಷದಲ್ಲಿ ನಾವು ಅದನ್ನು ನಾವು ತಿರುಗಿಕೊಳ್ತಾ ಇರಬೇಕು. ಈ ಕಡೆ ತುಪ್ಪ ಕಾದಿದೆ, ನಾವು ಕೊಬ್ಬರಿನ ಫಸ್ಟಿಗೆ ಹಾಕ್ಕೊಳ್ಳೋಣ. ಅದನ್ನು ಒಂದು 30 ಅಷ್ಟು ನಾವು ಫ್ರೈ ಮಾಡ್ಕೋಬೇಕು. ನಂತರ ನಾವು ಬಾದಾಮಿನ ಹಾಕ್ಕೊಳ್ಳೋಣ. ಬಾದಾಮಿನೂ ಅಷ್ಟೇ ಒಂದು 30 ಅಷ್ಟು ಫ್ರೈ ಮಾಡಿಕೊಂಡು ನಂತರ ನಾವು ಗೋಡಂಬಿನೂ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ತನಕನೂ ಫ್ರೈ ಮಾಡ್ಕೊಳ್ತಾ ಹೋಗೋಣ. ಈ ಕಡೆ ನಾವು ಕಡಲೆಬೇಳೆನ ಒಂದು ಸತಿ ತಿರುಗಿಕೊಳ್ಳೋಣ. ನೋಡಿ ಈಗ ಯಾವ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಇದು, ಅಂದರೆ ಬೆಲ್ಲ ಕರಗಿ ಎಷ್ಟು ನೀಟಾಗಿ ಅದು ಬ್ಲೆಂಡ್ ಆಗ್ತಾ ಇದೆ. ಈ ಕಡೆ ಇಲ್ಲಿ ಬಾದಾಮಿ ಗೋಡಂಬಿನೂ ಕೂಡ ಫ್ರೈ ಆಗ್ತಾ ಇದೆ. ಈಗ ಇನ್ನು ಉಳಿದಿರೋ ಅಂಥ ಸ್ವಲ್ಪ ದ್ರಾಕ್ಷಿನೂ ಹಾಕ್ಕೊಳ್ಳೋಣ. ಮತ್ತು ಗಸಗಸೆ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈಗ ಕಣ್ಬಣ್ಣಕ್ಕೆ ಬರ್ತಾ ಇದೆ ಅಲ್ವಾ ಇದು, ಇಷ್ಟಾದರೆ ಸಾಕು. ಮತ್ತು ಈಗ ನಾವು ಇಲ್ಲಿ ಬೇಯ್ತಾ ಇರುವಂಥ ಕಡಲೆಬೇಳೆ ಮತ್ತು ಬೆಲ್ಲದ ಜೊತೆಗೆ ನಾವು ಈ ಹುರ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ನ ಮಾಡೋಣ. ಈ ಬೆಲ್ಲ ಮತ್ತು ತುಪ್ಪ, ಈ ಡ್ರೈ ಫ್ರೂಟ್ಸು ಎಲ್ಲ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದರೆ ಇದು ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಇವಾಗ. ಇದು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಈ ಡ್ರೈ ಫ್ರೂಟ್ಸು ಎಲ್ಲ ಬೆಲ್ಲನ ನೀಟಾಗಿ ಸಕ್ ಮಾಡೋ ತನಕ ನಾವು ಒಂದು 2 ಮುಚ್ಚಿ ನಂತರ ನಾವು ಇಟ್ಕೊಂಡಿರೋ ಏಲಕ್ಕಿನ ಹಾಕ್ಬಿಟ್ಟು ಇನ್ನೊಂದು ಸತಿ ತಿರುವಿಟ್ಟು
ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಹಯಗ್ರೀವ ರೆಡಿ ಆಯಿತು. ಈಗ ಸರ್ವ್ ಮಾಡೋಣ ಬನ್ನಿ. ನೋಡಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು. ಇಷ್ಟೇ ಗಟ್ಟಿಯಾಗಿ ಇಷ್ಟೇ ಹದದಲ್ಲಿ ಇರಬೇಕು, ಇಷ್ಟೇ ಹದದಲ್ಲಿ ಇರಬೇಕು. ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ರೆ ತಿನ್ನಬೇಕಂತ ಅನ್ನಿಸ್ತಾ ಇದೆ ಅಲ್ವಾ? ಇದಷ್ಟೇ ರುಚಿಯಾಗಿರೋದು, ಅಷ್ಟೇ ಸುಲಭವಾಗಿ ಕೂಡ ಮಾಡ್ಕೋಬೋದು. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇದನ್ನು ದೈವರ ನೈವೇದ್ಯಕ್ಕೆ ಇಡೋದಾದರೆ ನೀವು ಒಂದು ತುಳಸಿದೆಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿ, ತುಂಬ ಶ್ರೇಷ್ಠ.